ಶ್ರೀ ಗುರಿಬ್ ನಮಃ ನಮಸ್ತೆ ನಮ್ಮ ಚಾನಲ್ ವೀಕ್ಷಕ ಬಂದವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಇವತ್ತು ವಿಷಯಕ್ಕೆ ಬಂದರೆ ಅನೇಕ ಜನರು ಕೇಳ್ತಾಯಿರೋಂಥ ಪ್ರಶ್ನೆ ಏನಂತಂದರೆ ಸ್ವಾಮಿ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಎಷ್ಟೋ ದುಡಿತೀವಿ ಆದರೂ ಸಾಲ ತೀರಲ್ಲ ಮನೆ ಸಂಸಾರ ನಡೆಯಲ್ಲ ಒಂದು ರೂಪಾಯಿ ಉಳಿತಾಯಿಲ್ಲ ಅಂತ ಎಷ್ಟೋ ಜನ ಇದ್ದಾರೆ ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಜನ ಸ್ವಾಮಿ ಕೆಟ್ಟ ಕನಸು ಬೀಳುತ್ತೆ ನಿದ್ದೆ ಬರಲ್ಲ ಅಂತ ಕೇಳ್ತಾರೆ ಇನ್ನು ಸ್ವಲ್ಪ ಜನ ಸಂದೇಹ ಪ್ರಾಣಿಗಳು ಸ್ವಾಮಿ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಸ್ವಾಮಿ ನಮ್ಮ ಮನೇಲಿ ಆಗುತ್ತೆ ಸ್ವಾಮಿ ಅಂತ ಕೇಳ್ತಾರೆ ಮನೇಲಿ ಜಗಳ ಆಗುತ್ತೆ ಅಂದರೆ ನಮ್ಮ ಸಂಸಾರದಲ್ಲಿ ನಮ್ಮ ಸಂಪಾದನೆ ಇಲ್ಲದೆ ಅದು ಇಲ್ಲದೆ ಮಾತಾಡಿಕೊಂಡ್ರೆ ಅದು ಬರುತ್ತೆ ಯಾರು ಏನು ಮಾಡಿಸ್ಬಿಟ್ಟಿದ್ದಾರೆ ಅದು ಇದು ಅಂತ ಅವ್ರಿಗೆ ಅವ್ರಿಗೆ ಸಂದೇಹ ಪಡ್ತಾರೆ ಇದು ಅಲ್ದಿರ ಇನ್ನೊಂದು ಮುಖ್ಯವಾಗಿ ಏನಂದರೆ ಮಾನಸಿಕವಾಗಿ ಕುಗ್ಬುತ್ತಾರೆ ಮತ್ತು ವ್ಯಾಪಾರ ಇಲ್ಲ ಸ್ವಾಮಿ ವ್ಯಾಪಾರ ಆಗಲ್ಲ ಎಲ್ಲಿ ಕೆಲಸಕ್ಕೆ ಹೋದರೂ ಅಲ್ಲಿಂದ ನನಗೆ ರಿಜೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಮಾನಸಿಕವಾಗಿ ಕೂಗ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಕೃತಿಯಲ್ಲಿ ಏನು ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗತ್ತೆ ಯಾವ ಮೂಲಿಕೆಯಲ್ಲಿ ನಾವು ಮಾಡ್ಕೊಬೋದು ನಮಗೆ ಯಾವುದು ಯಾಕೆ ಟೈಮ್ ಸರಿ ಇಲ್ಲ ಅಂದರೆ ಒಂದೊಂದು ಟೈಮ್ ಚೆನ್ನಾಗಿರಲ್ಲ ಒಂದು ಟೈಮ್ ಚೆನ್ನಾಗಿರುತ್ತೆ ಸದಾ ನಾವು ಇರಬೇಕು ಸಂಸಾರದಲ್ಲಿ ನೆಮ್ಮದಿ ಇರಬೇಕು ಬಾಳಬೇಕು ನಾಲ್ಕು ಜನದ ಹತ್ರ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ಇನ್ನೊಂದು ವ್ಯಾಪಾರ ವೃದ್ಧಿಗೆ ಅದ್ಭುತವಾಗಿ ಕೆಲಸ ಮಾಡೋ ಮೂಲಿಕೆ ಅಂತಂದರೆ ಒಂದು ಮೂಲಿಕೆ ನಾನು ತಿಳಿಸ್ಕೊಡ್ತೀನಿ ಇದರಲ್ಲಿ ಮುಖ್ಯವಾಗಿ ಇವತ್ತು ಏನು ಹೇಳ್ತಾ ಇದ್ದೀನಂದರೆ ಸಂದೇಹಂ ಪ್ರಾಣ ಸಂಘಟಂ ಅಂತಾರೆ ಫಸ್ಟು ಫೋನ್ ಮಾಡಿದ ತಕ್ಷಣವೇ ಸಂದೇಹ ಯಾವುದನ್ನ ಮೂಲಿಕೆಗಳು ಹೇಳಿದ್ದೀನಿ ಮಾಡ್ಕೊಳ್ಳೆ ಅಂದರೆ ಸೈಡ್ ಸೈಡ್ ಎಫೆಕ್ಟ್ ಬರಲ್ವಾ ಅಂತ ಕೇಳೋದು ಈಗ ಈ ಮೂಲಿಕೆ ಕೇಳಿದ್ರೆ ಅದರಿಂದ ಉಪಯೋಗ ಆಗಿಲ್ಲ ಅಂದರೆ ಅಂತ ಕೇಳ್ತಾರೆ ಉಪಯೋಗ ಆಗತ್ತೆ ಆಗಿಲ್ಲ ಅಂತ ಅನ್ನೋದಕ್ಕಂತ ಆಗತ್ತೆ ಅಂತ ಒಂದೇ ಮನುಷ್ಯನ ಮಾಡಿಕೊಂಡ್ರೆ ಎಲ್ಲನೂ ಅನುಕೂಲ ಆಗತ್ತೆ ಅದ್ಭುತವಾದ ಮೂಲಿಕೆ ಅದು ಅದು ಈಶ್ವರಿ ಅಂತ ಕರಿತೀವಿ ಇದರಲ್ಲಿ ಎರಡು ತರಹ ಇದೆ ಒಂದು ಕಪ್ಪದು ಬರುತ್ತೆ ಒಂದು ಬಿಳಿದು ಬರುತ್ತೆ ಈ ಈಶ್ವರಿ ಬೇರು ನಮ್ಮ ಮನೆ ಹತ್ರ ಇದ್ದರೆ ಈ ಬೇರೆ ಏನೋ ಇದ್ದರೆ ಹಾವು ಆಗಲಿ ದೆವದ ಕಾಟ ಆಗಲಿ ಕ ಕೆಟ್ಟ ಗ್ರಹಗಳಾಗಲಿ ಅವ ನಮ್ಮ ಮನೆ ಬ ಒಳಗೆ ಬರೋದಿಲ್ಲ ನಮ್ಮ ಮನೆಯಿಂದ ಆಚೆಗೆ ಹಂಗೆ ಹೋಗುತ್ತೆ ಇಲ್ಲ ಸ್ವಲ್ಪ ಜನ ಸಂದೇಹ ಇದೆಯಲ್ಲ ಸ್ವಾಮಿ ನಮ್ಗೆ ಯಾರನ್ನ ಮಾಡಿಸ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಸಂದೇಹ ಇದು ನೋಡಿ ಅದೆಲ್ಲ ಯಾವುದೂ ಹತ್ರಕ್ಕೆ ಬರೋಲ್ಲ ಇದು ನಮ್ಮ ತಾಯಿ ಇದರಲ್ಲಿ ವಿಶೇಷತೆ ಏನು ಇದನ್ನು ಹೆಂಗೆ ಸಂಗ್ರಹಣ ಮಾಡಬೇಕು ಎಲ್ಲರಿಗೂ ಆಗಿ ಬರುತ್ತಾ ಆಗಲ್ವಾ ಈ ಸಂದೇಹಗಳಿಗೆಲ್ಲ ನಾನು ನಿಮಗೆ ಉತ್ತರ ತಿಳಿಸ್ತೀನಿ ಈ ಈಶ್ವರ್ಯ ಅನ್ನೋದನ್ನು ನೋಡಿ ಚಪ್ಲಿ ಬಿಟ್ಟೆ ತೊಗೊಬೇಕು ಇದು ಇನ್ನೊಂದು ಮುಖ್ಯವಾಗಿ ಏನಂದರೆ ನಮ್ಮ ಹೆಸರಿಗೆ ನಮಗೆ ಯಾರಿಗೆ ಆಗಲಿ ಒಂದೊಂದು ನಕ್ಷತ್ರ ಇರುತ್ತೆ ಒಂದು ಗ್ರಹ ಇರುತ್ತೆ ಆ ಗ್ರಹ ಟೈಮ್ ಚೆನ್ನಾಗಿಲ್ದಿರೋ ಹಾಗೆ ಎಲ್ಲ ಕಷ್ಟ ಬರುತ್ತೆ ಇದನ್ನು ಉಪಯೋಗ ಮಾಡೋದು ಹೆಂಗೆ ಅಂತಂದರೆ ಬೆಲೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆ ಆಗಲಿ ಯಾವ ನಕ್ಷತ್ರದವರಾಗಲಿ ಯಾರನ್ನಾಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಹೆಣ್ಣು ಮಕ್ಕಳು ಹೋಗಬಾರ್ದು ಹೆಣ್ಣು ಮಕ್ಕಳು ಮುಟ್ಟಬಾರ್ದು ಗಂಡಸರು ಮಾತ್ರ ಸ್ನಾನ ಮಾಡಿ ಮನೆಯಲ್ಲಿ ಶುದ್ಧವಾಗಿರೋವಾಗ ಹೋಗಿ ಮನೆಯಿಂದನೇ ಚಪ್ಲಿ ಬಿಟ್ಟು ಸ್ನಾನ ಮಾಡಿದ ಮೇಲೆ ಚಪ್ಲಿ ಬಿಟ್ಟು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಧೂಪದೀಪ ನೈವೇದ್ಯ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆ ಗಿಡದ ಹತ್ರ ಹೋಗಿ ಮುಂದೆ ದಿನ ನೋಡ್ಕೊಂಡು ಬಂದಿರಬೇಕು ನೋಡ್ಕೊಂಡು ಬಂದು ಆ ಗಿಡದ ಹತ್ರ ಹೋಗಿ ಅರ್ಚನೆ ದಾರ ಕಟ್ಟಿ ಅದಕ್ಕೆ ಒಂದು ಧೂಪದೀವ ನೈವೇದ್ಯ ಮಾಡಿ ಆವತ್ತು ನೀರು ಹಾಕಿ ಬರಬೇಕು ಅಮ್ಮ ತಾಯಿ ನನಗೆ ಈ ಕಷ್ಟ ಇದೆ ನಾನು ಈ ಕಷ್ಟದಿಂದ ಹೊರಗಡೆ ತೊಗೊಂಬನ್ನಿ ಅಂತ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆವತ್ತು ಒಂದು ಕಂಕಣ ಕಟ್ಟಿ ಅಮ್ಮ ನಿಮ್ಮನ್ನು ಬಳಸ್ಕೊಂಡು ನಾನು ಮುಂದಕ್ಕೆ ಬರಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ತಾಯಿ ಅಂತ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಹೋಗಿ ಅದೇ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಹೋಗಿ ಇದರ ಬೇರು ನೋಡಿ ಇಷ್ಟಿರುತ್ತೆ ಗಿಡ ಇದು ಈ ಥರ ಕಾಯಿ ಎಲ್ಲ ಬಿಡುತ್ತೆ ಇದು ಇನ್ನೂ ಇದು ಈ ಬೇರು ಮಾತ್ರ ನಿಧಾನಕ್ಕೆ ಇನ್ನೊಂದು ಮುಖ್ಯವಾಗಿ ತಿಳಿಸೋದೇನೆಂದರೆ ದೊಡ್ಡದಾಗಿದ್ದರೆ ಗಿಡ ಒಂದು ಪಕ್ಕದಲ್ಲಿ ಮಾತ್ರ ಒಂದು ಬೇರು ತಗೊಬೇಕು ಇನ್ನೊಂದು ಹಂಗೆ ಬಿಟ್ಟು ಬರಬೇಕು ಅದು ಇದ್ರೆಡೆ ಪ್ರಕೃತಿ ಹಾಲು ಮಾಡಿದ್ರೆ ಮತ್ತೆ ಮತ್ತೆ ನಮಗೆ ಸಿಗೋಲ್ಲ ಇವಲ್ಲ ಇದು ಸಿಗೋದೇ ಕಷ್ಟ ಇಷ್ಟು ಬೇರು ತಗೊಂಬಂದು ನೀವು ನಿಷ್ಠೆಯಿಂದ ಇದರಲ್ಲಿ ಇನ್ನೊಂದು ಸ್ವಾಮಿ ಪಕ್ಕದ ಮನವನ ಮೇಲೆ ಮಾಡಿಸ್ಬಿಡಾ ಅಂತಂದರೆ ನಿಮಗೆ ಕೆಟ್ಟದಾಗತ್ತೆ ನಿಮ್ಮ ಮನೆ ಒಳ್ಳೆಯದಕ್ಕೆ ಇಲ್ಲ ನಿಮ್ಮ ವ್ಯಾಪಾರಕ್ಕೆ ಇಲ್ಲ ನಿಮ್ಮ ಸಂಸಾರಕ್ಕೆ ಇದಿಷ್ಟಕ್ಕೆ ಮಾತ್ರ ನಮಗೆ ಒಳ್ಳೆಯದಾಗಲಿ ತಾಯಿ ಅಂತ ಪೂಜೆ ಮಾಡಿ ಇಷ್ಟು ಬೇರು ತಗೊಂಬಂದು ಒಳ್ಳೆ ದಿನ ನೋಡಿ ಬ್ರಾಹ್ಮಿಮೂತಲ್ಲಿ ತಗೊಂಬಂದು ಅದನ್ನು ನೀವು ದೀಪದೀಪನ ನೈವೇದ್ಯ ಮಾಡಿ ಪೂಜೆ ಮಾಡಿ ತಾಯಿ ಥರ ಮಾಡಿ ಕಟ್ಕೊಂಡ್ರೆ ನಿಮಗೆ ಸರ್ವರೋಗ ನಿವಾರಣೆ ಆಗುತ್ತೆ ಸರ್ವ ವ್ಯಾಪಾರವೂ ಆಗತ್ತೆ ದುಡ್ಡು ಬರುತ್ತೆ ಸಾಲ ತೀರುತ್ತೆ ಜಗಳೂ ಹೋಗುತ್ತೆ ಎಲ್ಲನೂ ಅನುಕೂಲ ಆಗುತ್ತೆ ಸ್ವಾಮಿ ನೀವು ಹೇಳಿದ್ದೀರಿ ನೀವೆಲ್ಲೋ ಗುಡದಲ್ಲೇ ಬೆಡ್ದಲ್ಲೇ ಹೋಗಿ ತಂದಿದ್ದೀರಿ ನಾವೆಲ್ಲ ತರೋಣ ಸ್ವಾಮಿ ಅಂತ ಅನೇಕ ಜನ ಕೇಳ್ತಾರೆ ಇನ್ನೊಂದು ಮುಖ್ಯವಾಗಿ ವಿಷಯ ತಿಳಿಸೋದೇನೆಂದ್ರೆ ನಮ್ಗೆ ಆಗಿಲ್ಲ ಅಂದರೆ ಏನು ಮಾಡಬೇಕು ನೀವು ಕೊಡ್ತೀರ ದುಡ್ಡು ಈ ಸಂದೇಹರವರು ಫೋನ್ ಮಾಡಬಾರ್ದು ಬೇಕ ಅಲ್ಲೂ ಎಲ್ಲರಿಗೂ ನಾವು ಕೊಡೋಕ್ಕಾಗಲ್ಲ ಎಲ್ಲರೂ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ನಮಗೆ ಹಂಗೆ ಆಗಿಲ್ಲ ಸ್ವಾಮಿ ಅಂತ ಯಾರೋ ಒಬ್ಬರು ಇಬ್ರು ಕೇಳಿದ್ರೆ ನಮಗೆ ಸಿಕ್ಕಿರೋದನ್ನು ನಾವು ಕೊಡೋಕ್ಕಾಗತ್ತೆ ಸಾವಿರ ಜನ ಮಾಡಿದ್ರೆ ಸಾವಿರ ಜನ ಕೊಡೋಕ್ಕೆ ನಮ್ಮ ಕೈಯಲ್ಲಿ ಆಗೋಲ್ಲ ನಮಗೆ ಇದನ್ನು ಹುಡಿಯೋಕೆ ಹುಡುಕಾಕೆ ಎಷ್ಟೋ ದಿನ ಆಯಿತು ಇದು ಹುಡುಕಿ ಮಳೆ ಬಂದ ಮೇಲೆ ಇವಾಗ ಗಿಡ ಬಂದ ಮೇಲೆ ಬಂದು ಎಷ್ಟೋ ಜನ ಕೇಳ್ತವ್ರೆ ಒಳ್ಳೇದಾಗಲಿ ಅಂತ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಬೇಕಾದವರು ಸಂದೇಹ ಇದ್ದು ಅದರಿಂದ ನಮ್ಗೆ ಪರಿಹಾರ ಆಗಲ್ಲ ಅನ್ನೋ ಸಂದೇಹ ಇರೋರು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಫೋನ್ ಮಾಡಿ ತೊಂದರೆ ಕೊಡಬೇಡಿ ತೊಂದರೆ ಫೋನ್ ಮಾಡಿ ತೊಂದರೆ ಕೊಟ್ಟವ್ರು ಕಟ್ ಮಾಡಿದ್ರೆ ಮತ್ತೆ ಫೋನ್ ಮಾಡಿದ್ರೆ ನಾವು ಜವಾಬ್ದು ಕೊಡೋಲ್ಲ ಅದರಿಂದ ನಿಮಗೂ ನೀವು ಇವಾಗ ಮಾಡ್ಕೊಳ್ಳಿ ಹುಡುಕಿ ತಂದು ಮಾಡಿಕೊಂಡು ಒಂದು ವ್ಯಾಪಾರದಲ್ಲಿ ಗಲ್ಲಾದಲ್ಲಿ ನಾಲ್ಕು ಎಲೆ ತೊಗೊಂಡೋಗಿ ಇಡಿ ಒಂದು ಬೇರು ತೊಗೊಂಡೋಗಿ ಇಡಿ ದಿನನಿತ್ಯ ದೀಪದೂಪ ನೈವೇದ್ಯ ಮಾಡಿ ಅದ್ಭುತವಾಗಿ ವ್ಯಾಪಾರ ಆಗುತ್ತೆ ಕೆಟ್ಟದಕ್ಕೆ ಯಾರಿಗೆ ಭಾವಿಸಿದ್ರು ಒಳ್ಳೆಯದು ಆಗೋಲ್ಲ ನಮಗಾಗಿ ನಮ್ಗೆ ಒಳ್ಳೇದಾಗಬೇಕು ವ್ಯಾಪಾರ ಆಗಬೇಕು ನಾನು ಕೊಟ್ಟಿದ್ದರಲ್ಲಿ ಅವ್ರಿಗೂ ಅನುಕೂಲ ಆಗಬೇಕು ನನಗೂ ಅನುಕೂಲ ಆಗಬೇಕು ಅನ್ನೋದು ವ್ಯಾಪಾರದಲ್ಲಿ ಮಾಡಿ ಮನೆ ಹತ್ರನ ದೋಷನ ಅನ ನಿಲ್ತಾ ಇಲ್ವಾ ಮನೇಲಿ ಜಗಳ ಇದೆಯಾ ಎಲ್ಲದಕ್ಕೂ ಪರಿಹಾರ ಮನೆ ಮುಂದೆ ಒಂದು ತಾಯತ್ ಮಾಡಿ ಕಟ್ಟಿ ಇಲ್ಲ ದೇವ್ರ ಮನೇಲಿ ಒಂದು ತಾಯಿತು ಮಾಡಿ ಇಡಿ ಅದ್ಭುತವಾಗಿ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ ಸರ್ವರೋಗವು ನಿವಾರಣೆ ಆಗತ್ತೆ ಯಾವುದು ಇಲ್ದಿರ ನೆಮ್ಮದಿ ಜೀವನ ಮಾಡ್ಬೋದು ಅಂತ ಇದರಲ್ಲಿ ಪರಿಹಾರ ಇದೆ ತಿಳಿಸ್ಕೊಟ್ಟಿದ್ದೀವಿ ಅದು ಆದವರು ಮಾಡ್ಕೊಳ್ಳಿ ಆಗದಿರೋರು ಬೇಕಂದವರು ಸಂದೇಹ ಇದ್ದವರು ದಯವಿಟ್ಟು ಫೋನ್ ಮಾಡಬೇಡಿ ನಮ್ಗೆ ಅನುಕೂಲ ಆಗತ್ತೆ ಕೊಡಿ ಅಂತಂಗಿದ್ರೆ ಮಾತ್ರ ಫೋನ್ ಮಾಡಿ ಕೊಡ್ತೀವಿ ಇಲ್ಲ ಆಗಿಲ್ಲ ಅಂದರೆ ಏನು ಮಾಡೋದು ನೀವೇನು ಏನು ಮಾಡ್ತೀರಾ ಏನು ಕೊಡ್ತೀರಾ ಅಂತ ಚಾಲೆಂಜ್ ಮಾಡೋರು ಇದ್ದಾರೆ ಅವರಿಗೆಲ್ಲ ನಾವು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ನಮ್ಗೆ ಅನುಕೂಲನೂ ಆಗೋಲ್ಲ ನಿಮಗೂ ಅನುಕೂಲ ಆಗಲ್ಲ ಸಂದೇಹ ಪ್ರಾಣ ಸಂಘಟನೆ ಸಂದೇಹ ಇಟ್ಕೊಂಡು ನಾನು ಹೋಗಿದೆ ನಿಜವಾಗ್ಲೂ ನನಗೆ ನಡೆದಿದೆ ಕೈ ಮುರಿದೋಯ್ತು ಹೋಯಿತು ಕಾರಲ್ಲಿ ಹೋಗ್ಬೇಕಾಯ್ತು ಇಲ್ಲ ಇವತ್ತು ಗಾಡಿಯಲ್ಲಿ ಹೋಗೋರಂತ ಏನಾಗುತ್ತೆ ಅಂದ್ಕೊಂಡು ಹೋದೆ ಹಾಗೆ ಹೋಯ್ತು ಮುರಿದೇ ಹೋಯ್ತು ಸಂದೇಹ ಇದ್ಕೊಂಡು ಹೊರಗಡೆ ಹೋದರೆ ನಮ್ಗೆ ನಮ್ಮ ಮನಸ್ಸೇ ನಮ್ಗೆ ಹೇಳುತ್ತೆ ಸಂದೇಹ ಇದ್ದರೆ ಯಾರೂ ಫೋನ್ ಮಾಡಬೇಡಿ ದಯವಿಟ್ಟು ನಿಮ್ಗಾಗಿ ನೀವು ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏನ ನಂಗೆ ಬೇಕು ಅಂತ ಅಂದವ್ರು ಮಾತ್ರ ಕೆಳಗಡೆ ಹೆಸರೋಲಾಗ ನಂಬರ್ಗೆ ಫೋನ್ ಮಾಡಿದ್ರೆ ನಾನು ಕೊಟ್ಟು ನಿಮ್ಗೆ ಸಹಾರ ಮಾಡ್ತೀನಿ ಎಲ್ಲರೂ ಚೆನ್ನಾಗಿರಬೇಕಂತ ದೇವರಲ್ಲಿ ಪ್ರಾರ್ಥನೆ ಇದ್ದೀನಿ ಸರ್ವೇ ಜನ ಭವಂತು ಮಾಡ್ತಾ ಇದ್ದೀವಿ ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂಥೇಳಿ ನಾವು ಭಾವಿಸ್ತೀವಿ ಧನ್ಯವಾದಗಳು